ಅವರು ಹುಟ್ಟಿದಪ್ಪಲು ಪ್ರಯುಕ್ತ ನಾನಾ ಕಟ್ಟಿದ್ದೀನಿ. ಅವನು ಗೃಹಲಕ್ಷ್ಮಿ ಲಾಂಚಿಗೆ ಮುಂದೋಯ್ತಂತೆ. ಇಲ್ಲ ಮುಂದೋಗಿಲ್ಲ, ಈ ತಿಂಗಳ ಕೊನೆಯಲ್ಲೇ ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ಡೇಟ್ ಕೊಟ್ಟಿಲ್ಲ, ಅವರು 27ನೇ ತಾರೀಕು ಅಂತ ಹೇಳಿದರು. ಮೋಸ್ಟ್ ಲೈಕ್ಲಿ 29-30 ಒಂದು ದಿನ ಕೊಡ್ತೀವಿ ಅಂತ ಹೇಳಿದರು. ಸೊ ಈ ತಿಂಗಳ ಕೊನೆಯಲ್ಲಿ ಮಾಡ್ತೀವಿ, ಎಲ್ಲ ರೆಡಿ ಇದೆ. ಸಿ 1,33,00,000 ಫ್ಯಾಮಿಲಿಗಳು ಇರೋದು, 1,33,00,000. ಈಗ 1,06,00,000 ನೋಂದಣಿಯಾಗಿದೆ. ಇಲ್ಲಿವರೆಗೆ 1,06,00,000 ನೋಂದಣಿಯಾಗಿದೆ. ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ, ನೋಂದಣಿ ಕಾರ್ಯಕ್ಕೆ ಟೈಮ್ ಲಿಮಿಟ್ ಇಲ್ಲ. ಮತ್ತು ಫ್ರೀಯಾಗಿ ಮಾಡಿಕೊಡ್ತೀವಿ ಉಚಿತವಾಗಿ. ಸೊ ಹಂಗಾಗಿ ಇನ್ನೂ 29ನೇ ತಾರೀಕು 31 ತಾರೀಕುವರೆಗೆ ಇನ್ನೂ ಆಗ್ಬೋದು. ಇಲ್ಲಪ್ಪ, ಇರೋದೇ ಒಟ್ಟು 1,01,33,00,000. ಅದರಲ್ಲಿ ಈಗ 1,06,00,000 ಆಗಿದೆ, ನೋಂದಣಿ ಆಗಿದೆ, ಇನ್ನೂ ಆಗಬೇಕಾಗಿದೆ. ಅವು 30ನೇ ತಾರೀಕು ಒಳಗಡೆ ಆಗ್ಬೋದು, ಇನ್ನೂ ಹೆಚ್ಚಾಗಿ ಆಗ್ಬೋದು. ಯುವ ನಿಧಿ ಮೋಸ್ಟ್ಲಿ ಡಿಸೆಂಬರ್ ಅಥವಾ ಜಾನ್ವರಿ, ಯಾಕಂದರೆ ನಾವೇನು ಹೇಳಿದ್ದೀವಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಅಂದರೆ, ಗ್ರ್ಯಾಜುಯೇಟ್ಗಳಾದವರು, ಡಿಪ್ಲೊಮಾ ಹೋಲ್ಡರ್ಸ್ ಆದವರು 6 ತಿಂಗಳು ಕೆಲಸ ಸಿಕ್ತೀವಿ ಅಂದರೆ, 6 ತಿಂಗಳೊಳಗಡೆ ಕೆಲಸ ಸಿಕ್ತೀವಿ ಅಂದರೆ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ 2 ವರ್ಷದವರೆಗೆ ಅಂತ. 2 ಇಯರ್ಸ್ ಈಗ BSc, BCom, MCom, MSc, MA ಈ ಥರ ಮಾಡಿರ್ತಾರಲ್ಲ, ಅವ್ರಿಗೆ 2 ವರ್ಷ ಕೆಲಸ ಸಿಕ್ಕಲ್ಲ, 2 ವರ್ಷದೊಳಗಡೆ ಎಲ್ಲೂ ಕೆಲಸ ಸಿಕ್ಕಲ್ಲ. ಅಂಥವ್ರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ, 1,500 ರೂಪಾಯಿ ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಡ್ತೀವಿ ಅಂತೇಳಿ ಹೇಳಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.